सिगरेट मात वैपर पारपेर आता ನೋಡಿ, ಇದು ನಮ್ಮ ಯೂತ್ಸ್. ಈ ದೇಶದಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. 1925 18 ವರ್ಷದ ಭಗತ್ ಸಿಂಗ್ ನಮ್ಮ ದೇಶಕ್ಕಾಗಿ ಸಿಡಿದೆದ್ದ. ಆದ್ರೆ ಇಂದಿನ ಯುವಪೀಳಿಗೆ ಏನಾಗ್ತಾ ಇದ್ದಾರೆ ಗೊತ್ತಾ? ಕೊಲೆ, ಗಾಂಜಾ, ಅಫೀಮ್, ಅತ್ಯಾಚಾರ ಇತ್ಯಾದಿ 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 ಪ್ರಕರಣಗಳಲ್ಲಿ ಜೈಲ್ ಸೇರ್ತಾ ಇದ್ದಾರೆ. ಇಂದಿಗೆ ಜೈಲಿನಲ್ಲಿ ಇರುವ ಕೈದಿಗಳಲ್ಲಿ 60% ಮಂದಿ ಯುವಕರು. Yes, you're absolutely right. We are the ones who are responsible for the current state of our country. So we, the youth of this country, should join hands in developing this nation.